ಮಾರಬೇಕಾದ್ರೂ ಸುಲಭವಾಗಿ ಅಂದರೆ ಅತಿ ಸುಲಭವಾಗಿ ಮಾವಿನ ಹಣ್ಣಿನ ಜ್ಯಾಮ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಬರೀ ಮೂರೇ ಐಟಮ್. ಮಾವಿನ ಹಣ್ಣು, ನಾನಿಲ್ಲಿ ತೋತಾಪಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಸಕ್ಕರೆ, ಸ್ವಲ್ಪ ನಿಂಬೆಹಣ್ಣು ಅಥವಾ ಸಿಟ್ರಿಕ್ ಆ್ಯಸಿಡ್, ಅಡಣಾಲ. ಮೊದಲಿಗೆ ಹಣ್ಣು ಸಿಪ್ಪೆ ತೆಗೆದು ಈ ಥರ ದಪ್ಪ ದಪ್ಪಕ್ಕೆ ಹೆಚ್ಕೊಂಬಿಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಂಗೆ ಮಾಡ್ಕೊಳ್ಳಿ. ಯಾವುದೇ ನೀರು ಮಿಕ್ಸ್ ಮಾಡಬೇಡಿ ಇದಕ್ಕೆ. ನಮ್ಮ ಮ್ಯಾಂಗೋ ಪಲ್ಪ್ ರೆಡಿ ಇದೆ. ಇಲ್ಲಿ ನಾನು ಎಷ್ಟು ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿ ಸಕ್ಕರೆ ತೊಗೊಂಡಿದ್ದೀನಿ. ಇದೆರಡನ್ನು ದಪ್ಪ ತಳದ ಒಂದು ಬಾಣಲೆಗೆ ಹಾಕೋಣ. ದಪ್ಪ ತಳದ ಬಾಣಲೆಗೆ ಮಾವಿನ ಹಣ್ಣಿನ ಪಲ್ಪ್, ಅಷ್ಟೇ ಪ್ರಮಾಣದ ಸಕ್ಕರೆ. ಬಹಳ ಸುಲಭ, ನೀರು ಏನೂ ಹಾಕೋದು ಬೇಕಿಲ್ಲ. ಹೀಗೆ ಕೆದಕ್ತಾ ಹೋದರೆ ಒಂದು 10 ನಿಮಿಷದೊಳಗೆ ಆಗುತ್ತೆ. ಇದು ಕೊನೆಯದಾಗಿ ನಾನಿಲ್ಲಿ ಸಿಟ್ರಿಕ್ ಆ್ಯಸಿಡ್ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು. ಯಾಕೆಂದರೆ ಜ್ಯಾಮಲ್ಲಿರೋ ಸಕ್ಕರೆ ಕ್ರಿಸ್ಟಲಾಗಿ ಫಾರ್ಮ್ ಆಗಬಾರ್ದು, ಅದಕ್ಕೋಸ್ಕರ. ನಿಮಗೆ ಸಿಟ್ರಿಕ್ ಆ್ಯಸಿಡ್ ಬೇಡದೇ ಇದ್ದರೆ ನಿಂಬೆಹಣ್ಣು ಹಾಕ್ಬೋದು. 1 ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡ್ ಹಾಕ್ತಾ ಇದ್ದೀನಿ. ಇದರಿಂದ ಒಂದು ಟ್ಯಾಂಗಿ ಟೇಸ್ಟ್ ಬರುತ್ತೆ ಅಂತ, ಹುಳಿ ಹುಳಿ ಸಿಹಿ ಆ ಥರದ್ದು. ಜೊತೆಗೆ ಹಾಕಿರೋ ಸಕ್ಕರೆ ಕ್ರಿಸ್ಟಲಾಗಿ ಫಾರ್ಮ್ ಆಗಲ್ಲ. ಮಾವಿನ ಹಣ್ಣಿನ ಜ್ಯಾಮ್ ರೆಡಿ ಇದೆ. ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕ್ಕೊಳ್ಳೋದು. ಮಾವಿನ ಹಣ್ಣಿನ ಜ್ಯಾಮ್ ತೋತಾಪ್ರಿ ಮಾವಿನ ಹಣ್ಣಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಬರೀ 2 ತೋತಾಪ್ರಿ ಮಾವಿನ ಹಣ್ಣಿಗೆ ಹತ್ತತ್ರ 1 ಕೆಜಿಗಿಂತ ಜಾಸ್ತಿ ಜ್ಯಾಮ್ ಆಗಿದೆ. ತುಂಬ ಚೆನ್ನಾಗಾಗಿದೆ.